ಇಷ್ಟು ಪ್ರತಿಯೊಂದು ಅವ್ರ ವಾಕಿಂಗ್ ಸ್ಟೈಲ್, ಟಾಕಿಂಗ್ ಸ್ಟೈಲ್, ಅವ್ರ ಡೈಲಾಗ್ ಡೆಲಿವರಿ ಎಲ್ಲದರಲ್ಲೂ ಅವ್ರ ಕಣ್ಣಲ್ಲೂ ಅಮರೀಶ್ ಸರ್ ಕಾಣಿಸ್ತಾರೆ. ಹಾಗಾಗಿ ಅಮರೀಶ್ ಸರ್ ಎಲ್ಲೂ ಹೋಗಿಲ್ಲ, ಇವರು ಯಾವೆಲ್ಲ ವೇದಿಕೆ ಮೇಲೆ ಇರ್ತಾರೋ ಅಲ್ಲೆಲ್ಲ ಅಮರೀಶ್ ಸರ್ ಆಶೀರ್ವಾದ ಇರುತ್ತೆ. ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ. ಇನ್ನು ಅಭಿಷೇಕ್ ಅಮರೀಶ್ ಅವರ ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಲವ್ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್. ನೀವೇನೋ ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ರಿ ಧನ್ವೀರ್ ಅವ್ರ ಚುಪ್ಪಾರಿಸ್ತು ಬಂದ ತಕ್ಷಣ. ನೀವು ಏನ್ ಕಮ್ಮಿ ಇಲ್ಲ ಲವ್ ಸ್ಟೋರಿಲಿ. ಸೊ ಎಂತದೇ ಸಿನಿಮಾ ಇದ್ರು ಆ ರೊಮ್ಯಾನ್ಸ್ ಸೀಕ್ವೆನ್ಸ್ ಆಗಿರ್ಬೋದು, ಲವ್ ಸಾಂಗ್ಸ್ ಆಗಿರ್ಬೋದು, ಸೂಪರ್ ಡೂಪರ್ ಹಿಟ್ ಮಾಡಿದೀರ. ಹಾಡಿನ ಬಗ್ಗೆ ಮೊದಲ ರಿಯಾಕ್ಷನ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಿಮ್ಮ ಜೊತೆ ನಾನು ಕೂಡ ಉದ್ದು ರಾಕ್ಷಸಿ ಹಾಡಿನ ವಿಡಿಯೋ ಸಾಂಗ್ ನೋಡಿದೆ. ಯಾವತ್ತೂ ಈಗ ನನ್ನ ಸಾಂಗ್ ಬಗ್ಗೆ ಹೇಳಿದ್ರು ಸಾಂಗ್ ಅಂಡ್ ಒಂದು ಸಾಂಗ್ ಹಿಟ್ ಆಗಬೇಕು ಅಂದರೆ ಕ್ರೆಡಿಟ್ ತಗೊಳ್ಳೋದು ಫಸ್ಟ್, ಅಥವಾ ಕ್ರೆಡಿಟ್ ಕೊಡಬೇಕಾಗಿರೋದು ಹೀರೋಗಳಿಗೆಲ್ಲ, ಹೀರೋಗಳ ಕ್ರೆಡಿಟ್ ಶುಡ್ ಗೋ ಟು ದ ಮ್ಯೂಸಿಕ್ ಡೈರೆಕ್ಟರ್ ಟು ದ ಲಿರಿಸಿಸ್ಟ್, ಯಾಕಂದರೆ ಅವ್ರ ಎಫರ್ಟ್ಸ್ ಜಾಸ್ತಿ ಇರುತ್ತೆ. ಒಂದು ಹಾಡ್ ಆದರೆ ಒಂದು ಹಾಡ್ ನಿರ್ಮಾಣ ಮಾಡಬೇಕು ಅಂದರೆ ಒಂದು ಕ್ರಿಯೇಟಿವಿಟಿ, ಒಂದು ಸ್ಕಿಲ್ಲು, ಒಂದು ಟ್ಯಾಲೆಂಟ್ ಬೇಕು. ಅವ್ರದ್ದೇ ಎಲ್ಲ ಹಾರ್ಡ್ ವರ್ಕ್ ನಾವು ಬರೋ ಬಂದು ಒಂದು ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳ ಮುಖಾಂತರ ಬಂದು ಒಂದ್ಸಲ ಸ್ವಲ್ಪ ಡ್ಯಾನ್ಸು ಸಾಂಗು ಫೀಲ್ ಮಾಡ್ಬಿಟ್ಟು ಹೋಗ್ತೀವಿ ಹೊರತು. ಆದರೆ ಆನೆಸ್ಟ್ ರಿಯಾಕ್ಷನ್ ಹೇಳಬೇಕಂದ್ರೆ ನಮ್ಮ ಗೆಳೆಯ ಧನ್ವೀರ್ ಇಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಬೈಟು ಲವನ್ ಸ್ವಲ್ಪ ನೋಡಿದ್ವಿ. ಈಗ ವಾಮನ ಮುಖಾಂತರ ಕಂಪ್ಲೀಟ್ ಕಮರ್ಷಿಯಲ್ ಪ್ಯಾಕೇಜ್ ವಿತ್ ವೆರಿ ಕ್ಯೂಟ್ ಯಂಗ್ ಲವರ್ ಬಾಯ್ ಥರ ಕಾಣಿಸ್ತಾ ಇದ್ದಾರಪ್ಪ. ಆಗಷ್ಟು ನೀವು ಕೇಳಿದಾಗ ಯಾರ್ಯಾರು ಗರ್ಲ್ ಫ್ರೆಂಡ್ ಇದ್ರೆ ಕೈ ಎತ್ತಿ ಅಂದ್ರೆ ಅವ್ರು ಎತ್ತಿಲ್ಲ. ಸೊ ಬ್ಯಾಚುಲರ್ ಹುಡುಗ ನೋಡ್ಕೊಳ್ಳಿ, ಯೋಚನೆ ಮಾಡಿ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಓಕೆ ಹೇಳ್ಬೋದು. ನೋಡಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 1 to 10. ನಾನು ಹುಡುಗಿ ನಾ ಮಾತಾಡ ಕೊಡಕ್ಕಾಗತ್ತಾ ಗೆಳೆಯ ಆಗಿ? ಅಲ್ಲ ನೀವೇ ಕೊಡಿ. ನಾನಿಲ್ಲಿ ಸಿಕ್ಕಾಕೊಂಡ್ರೆ ನೆಕ್ಸ್ಟ್ ಡೇ ಇಂಟರ್ವ್ಯೂ ಮಾಡುವಾಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವ್ರು ನನಗೆ ಹಾಕೋದಾರೆ ಬೇಡ, ನನ್ನ ಸಿಕ್ಕಾಕ್ಸ್ತಾ ಇದೀರಲ್ಲ ಸರ್. ಲವರ್ ಬಾಯ್ ಹೆಂಗ್ ಕಾಣಿಸ್ತಾರೆ ಅಂದ್ರೆ ಲೇಡೀಸ್ ತರ ಕೊಡಕ್ಕಾಗೋದು ಕಮರ್ಷಿಯಲ್. ಓಕೆ ಇಲ್ಲಿರೋ ಲೇಡೀಸ್ ಗೆ ಕೇಳೋಣ. ಓಕೆ 1 to 10 ಧನ್ವೀರ್ ಅವ್ರಿಗೆ ಲವರ್ ಬಾಯ್ ಆಗಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಲೇಡೀಸ್? ನೀವು ಲೇಡೀಸ್ ಏನ್ರು ಇಟ್ಕೊಂಡಿರಿ, ನಿಮ್ಮ ರೊಮ್ಯಾನ್ಸ್ ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಹೆಚ್ಚು ಇಷ್ಟ ಪಡ್ತಾರೆ. ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಶಿಪ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ರೆಬಲ್ ಸ್ಟಾರ್ ಹಾಗೂ ಸಾಹಸ ಸಿಂಹರ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತ ಈಗಿನ ಪೀಳಿಗೆ ಈಗಿನ ಸ್ಟಾರ್ಗಳನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವರಿಬ್ರಿಗೂ ಒಂದು ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.